ಹಾಯ್ ಫ್ರೆಂಡ್ಸ್, ನಮ್ಮ ಶ್ರೀ ಸ್ವಾದಿಷ್ಟ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಬೇಳೆ ಹಾಕಿಬಿಟ್ಟು ಹೀರೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಾದರೆ ನೋಡೋಣ ಈ ರೆಸಿಪಿನ ಹೇಗೆ ಮಾಡೋದು ಅಂತ. ನೋಡಿ, ನಾನು ಇಲ್ಲಿ 1/4 kg ಹೀರೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಈ ಹೀರೆಕಾಯಿ ತಗೊಂಡು ತೊಳ್ಕೊಂಡು ಈ ರೀತಿ ನಾವು ಸಿಪ್ಪೆನ ಪೀಲ್ ಮಾಡಿಕೊಳ್ಬೇಕು. ಈ ರೀತಿ ಸಿಪ್ಪೆ ತೆಗೆದುಕೊಂಡಿರಬೇಕು. ನಾವು ಯಾವಾಗಲೂ ಹೀರೆಕಾಯನ್ನು ಅಡುಗೆಗೆ ಬಳಸೋದಕ್ಕೂ ಮುಂದೆ ಅದನ್ನು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅಡುಗೆಗೆ ಹಾಕ್ಕೊಳ್ಳಿ. ಒಮ್ಮೊಮ್ಮೆ ಇದು ಕಹಿ ಸಹ ಬಂದಿರುತ್ತೆ. ನೋಡಿ, ಈ ರೀತಿ ಸಿಪ್ಪೆ ತೆಗೆದುಕೊಂಡ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಳ್ಳೋಣ. ಇನ್ನೊಂದು ಕಡೆ ನಾನು ಒಂದು ಕಡಾಯಿನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ 1/3 spoon ಎಣ್ಣೆನ ಹಾಕ್ಕೊಂಡಿದ್ದೀನಿ. 1/4 spoon ಜೀರಿಗೆ, 1/4 spoon ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಮತ್ತು ಜೀರಿಗೆ ಹಾಕೊಂಡ ನಂತರ ನಾನಿಲ್ಲಿ 1/4 spoon ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಎಳೆಯಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ನಂತರ 1-2 ಹಸಿಮೆಣಸಿನಕಾಯನ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಎಣ್ಣೆನಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನು 1 ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊವನ್ನು ಸಹ ಎಣ್ಣೆಯಲ್ಲಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ನಾನು 1/4 spoon ಉಪ್ಪು ಹಾಕಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಉಪ್ಪು ಹಾಕ್ಬಿಟ್ಟು ಈ ರೀತಿ ಬೇಯಿಸೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ನೋಡಿ, 1 ನಿಮಿಷ ಆಗಿದೆ, ನೀಟಾಗಿ ಫ್ರೈ ಆಗಿದೆ. ಮತ್ತು ಟೊಮೆಟೊ ಸಹ ಸಾಫ್ಟ್ ಆಗಿದೆ. ಇದಕ್ಕೆ ನಾನು 1/4 spoon ಅರಶಿನ ಪುಡಿ, 1/4 spoon ಸಾಂಬಾರು ಪುಡಿ, ನಂತರ 1 spoon ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸಿಮೆಣಸಿನಕಾಯನ್ನು ಹಾಕಿರ್ತೀವಲ್ವ, ಹಾಗಾಗಿ ನಾನು 1 spoon ನಾನು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ 1 bowl 1/2 ಗಂಟೆಗಳ ಕಾಲ ನೆನೆ ಇಟ್ಟಂಥ ಹೆಸರುಬೇಳೆ, ನಂತರ ಹೀರೆಕಾಯನ್ನು ಹೆಚ್ಕೊಂಡಿದ್ವಲ್ವ ಆ ಹೀರೆಕಾಯನ್ನು ಸಹ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಅಂದರೆ 1 ನಿಮಿಷಗಳ ಕಾಲ ಹೆಸರುಬೇಳೆ ಜೊತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ನೀರು ಹಾಕ್ದೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ನಿಮಿಷಗಳ ಕಾಲ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನಾವು ಮಾಡಿಕೊಂಡ್ರೆ ಈ ಪಲ್ಯ ಟೇಸ್ಟಿಯಾಗಿ ಬರುತ್ತೆ. ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1/4 cup ನೀರನ್ನು ಹಾಕಿದ್ದೀನಿ. ನಂತರ 1/4 spoon ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಬೇಯವಾಗಿ ಸಹ ನಾವು ಉಪ್ಪನ್ನು ಹಾಕ್ಕೊಂಡಿದ್ವಿ. ನಂತರ ಇದಕ್ಕೆ 1/4 spoon ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿದ ನಂತರ ನಾವು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ 1-5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, 5 ನಿಮಿಷದ ನಂತರ ನೀಟಾಗಿ ಬೆಂದಿದೆ. ಇದಕ್ಕೆ ನಾನು 4-5 spoon ಹಸಿ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1-2 spoon ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಇಷ್ಟು ಹಾಕ್ಕೊಂಡ ನಂತರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಮತ್ತೆ 1 ನಿಮಿಷಗಳ ಕಾಲ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. ನೋಡಿ, 1 ನಿಮಿಷದ ನಂತರ ನೀಟಾಗಿ ಬೆಂದಿದೆ, ಎಣ್ಣೆನೂ ಸಹ ಬಿಟ್ಕೊಂಡಿದೆ, ಮತ್ತು ಹೀರೆಕಾಯಿಯೂ ಸಹ ಸಾಫ್ಟ್ ಆಗಿದೆ. ಇವಾಗ ಹೆಸರುಬೇಳೆ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಪಲ್ಯ ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಜೊತೆ, ಪೂರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.